ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಇದೇ ಜಾಗದಲ್ಲಿ ನಮ್ಮ ಹೊರ್ತುರು ಸಂತೋಷ್ ಅವರು ಬಿಗ್ ಬಾಸ್ಗೆ ನಾಳೆ ಓದ್ತಾರೆ ಅನ್ನೋಷ್ಟರಲ್ಲಿ ಇವತ್ತು ಇದೇ ಥರ ಮಟನ್ ಊಟ ಮಾಡಿ ನಾವೆಲ್ಲ ಸೆಲೆಬ್ರೇಷನ್ ಮಾಡಿ ನಮ್ಮವ್ರಿಗೆ ಫುಲ್ಲು ಆಲ್ ದ ಬೆಸ್ಟ್ ಹೇಳಿ ಕಳಿಸಿದ್ವಿ ಸಂತೋಷ್ ಅದಕ್ಕೆ ಮುಂಚೆನು ಒಂದು ಸರ್ತಿ ಬಂದಿದ್ರಿ ಅಲ್ಲ ನಿಮ್ ಪ್ರಮೋಷನ್ ಮಾಡಿ ನಮ್ ಸ್ನೇಹಿತರು ನಮ್ ಅಕ್ಷಯ್ ಫುಡ್ ಫ್ಯಾಕ್ಟರಿ ಸಬ್ಸ್ಕ್ರೈಬರ್ ಎಲ್ಲಾರು ಓಟಗಳ ಹಾಕಿ ಗೆಲ್ಸ್ಬೇಕಂತ ರಿಕ್ವೆಸ್ಟ್ ಮಾಡಿ ಮತ್ತೆ ಅಷ್ಟ್ ದಿನ ಆದ್ಮೇಲೆ ಒಡ್ನಾಟ ನಮ್ದು ಇದೆ ಈ ಜಾಗಕ್ಕೆ ಇವತ್ತಿ ನೀನ್ ಬಂದಿದ್ದು ಇಷ್ಟ ದಿನ ಬಿಜಿ ಅಪ್ಪ ನೀನ್ ಇವಾಗ ಸೆಲೆಬ್ರೇಟ್ ಮಾಡಪ್ಪ ಆಶೀರ್ವಾದ ನಿಮ್ಮ ಇಲ್ಲಿ ಆಮೇಲೆ ಇನ್ನೊಂದು ಮೊನ್ನೆ ನನ್ಗೊಂದು ಫೋನ್ ಕರೆ ಬಂತು ಯಾರ್ದು ಈ ಯಾರು ಯಲಂಕ ಮಂಜು ಅವನಲ್ಲ ಅವನು ಸ್ನೇಹಿತರೊಬ್ಬರು ಅವ್ರು ನನಗೂ ಸ್ನೇಹಿತರು ಯಾರಂತೇಳ್ಬಾರ್ದು ಅವ್ರು ಇದ್ಕೊಂಡು ಸಿನಣ್ಣ ಎಲ್ಲಿದ್ದೀರ ಅಂದರು ಅಣ್ಣ ಹೇಳೋಣ ಅಂತ ಹೇಳಿದೆ ಆಗಿದ್ದೀರ ಅಂದರು ಆಗಿದ್ದೀನಿ ಹೇಳೋಣ ಅಂತ ಹೇಳಿದ್ರು ಈ ಥರ ನೀವು ಹೊರ್ತೂರು ಸಂತೋಷ ಏನೇನೋ ವಿಡಿಯೋಗಳಲ್ಲಿ ಸಪೋರ್ಟ್ ಮಾಡ್ತೀರಂತೆ ಫಸ್ಟಿಂದ ಈವಾಗವರೆಗೂ ನೀವೊಬ್ಬರು ಸುಮ್ಮನೆ ಇದ್ದರೆ ಆತನ ಫುಲ್ಲು ಡಾಮಿನೇಟ್ ಮಾಡೋಕೆ ರೆಡಿ ಆಗೋರು ಅವರು ನೀವು ಸುಮ್ಮನೆ ಇಲ್ಲಾಂದರೆ ನಿಮ್ಮ ಓಟ್ಲಲ್ಲಿ ಧನದ ಮಾಂಸ ಮಿಕ್ಸ್ ಮಾಡ್ತಾರೆ ಅಂತ ಅವ್ರು ಪ್ರಚಾರ ಮಾಡೋಕೆ ರೆಡಿ ಅಂತ ಅಣ್ಣ ಅಂತ ಹೇಳಿದ್ರು ಯಾರಣ್ಣ ಯಾನನ ಮಗನ ಅವನು ರಂಗಲ್ ಕೊಟ್ಟಿದ್ದು ನನ್ನ ಮಗನು ಅಂತ ಹೇಳಿದೆ ನಾನು ಈ ಮಾತು ನಿಜ ಯಾನನ ಮಗನ ಅವನು ರಂಗಲ್ ಕೊಟ್ಟಿದ್ದು ನನ್ನ ಮಗನು ಆ ಥರ ಏನಾದರೂ ಇದ್ದರೆ ಹಾಕಲಿ ಅಣ್ಣ ಅವರು ವಾಟ್ಸಪ್ಪಲ್ಲಿ ಐತೆ ಅದು ಇದು ಅಂತ ಹೇಳಿದ್ರು ಅಣ್ಣ ಕಳಿಸ್ಲಿ ನೋಡೋಣ ನಾವು ಆ ಥರ ಮಾಡಿದರೆ ಓಟ್ಲೆ ಮುಚ್ಚಿಬಿಡ್ತೀವಿ ಹೊಸಕೋಟೆ ತಾಲೂಕೆ ಬಿಟ್ಟು ಹೋಗ್ಬಿಡ್ತೀವಿ ನಾವು ಹುಟ್ಟಿರೋದು ಕ್ಷತ್ರಿಯ ವಂಶದಲ್ಲಿ ಬನ್ನಿ ಕುಲ ತಿಗಳ ಜನಾಂಗ ಧರ್ಮರ ವಂಶ ಅಂಶ ನಮ್ಮದು ಹಾಂ ಆ ಥರ ಮಣ್ಕಿತ್ತಿನ ಕೆಲಸ ಮಾಡಲ್ಲಣ್ಣ ಅವರು ನಮ್ಮ ಜನಾಂಗದವ್ರೇನೆ ನಾನು ಕರೆ ಮಾಡಿದ್ರಲ್ಲ ಯಾರಣ್ಣ ಅಂತ ಹೇಳಿದ್ರು ಇಲ್ಲಣ್ಣ ಈ ಥರ ಹೇಳ್ತಾವ್ರೆ ಸ್ವಲ್ಪ ಹುಷಾರಾಗಿರ್ರಿ ನೀವು ಹೋಟ್ಲ ಬಗ್ಗೆ ಎಲ್ಲ ತೆಗಿಯಕ್ಕೆ ಹಿಡಿತಾರೆ ಅಂತೇಳ್ಬಿಟ್ಟು ಅದನ್ನು ಇವತ್ತೇನೋ ಹಾಕವ್ರೆ ಅಂತೆ ನನ್ನ ಮಗ ನನ್ಗೆ ಹೇಳ್ದ ನಮ್ಮ ಹೋಟ್ಲ ಬಗ್ಗೆ ಮಾತಾಡೋವ್ರೆ ರೀಲ್ಸ್ ಬಂದೈತೆ ಅದು ಫೇಸ್ಬುಕ್ಕಲ್ಲೇ ವಾಟ್ಸಪ್ಪಲ್ಲೇ ರೀಲ್ಸ್ ಬಂದೈತೆ ಅಂಥೇಳ್ದೆ ನಾನು ಆಮೇಲೆ ತೆಗೆದು ನೋಡಿದೆ ನನ್ಗೆ ಗೊತ್ತಿಲ್ಲ ಆಮೇಲೆ ನನ್ನ ಮಗನಿಗೆ ಫೋನ್ ಮಾಡಿಬಿಟ್ಟು ಯಾವುದೋ ಲಿಂಕ್ ಕಳಿಸ್ದ ಅಂತ ಹೇಳಿದೆ ಅವ್ನು ಲಿಂಕ್ ಕಳಿಸ್ದ ನೋಡಿದ್ರೆ ಕುತ್ಕೊಂಡು ಅವ್ನು ಯಾರೋ ಪೇಪರ್ಗಳಾಯ ನನ್ನ ಮಗನು ಯಲಂಕ ಮಂಜು ಅಂತೆ ತಿನ್ನೋಕ ಊಟ ಐತಿಲ್ಲ ಈಗ ಗೊತ್ತಿಲ್ಲ ಅದೇನು ಏನಕ್ಕೆ ಶತ್ರುನ ನೀನು ನನಗೆ ಗೊತ್ತಿಲ್ಲ ಗುರುವೆ ಅವ್ನಿಗೆ ಏನು ಶತ್ರುನ ಯಾವ ಥರ ಗೊತ್ತಿಲ್ಲವೋ ಈ ಥರ ಯಾರ್ಯಾರು ಹೊಸಕೋಟೆ ಕಡೆಯಿಂದ ಫೋನುಗಳು ಮಾಡ್ತಾವ್ರೆ ಒಂದು ಚೂರು ಅವ್ನ ಮೊಬೈಲಲ್ಲಿ ಏನಾದರೂ ಆ ಥರ ಇದ್ದರೆ ಸಂಜೀವೋ ನಾಳೆನೇ ಬೀಗ ಹಾಕ್ತೀನಿ ಇಡೀ ಕರ್ನಾಟಕ ಜನತೆಗೆ ನಾನು ಒಂದೇ ಕೇಳೋದು ಹಾಲು ಕುಡಿಯೋ ಮಗು ಉಳಿಯಲ್ಲ ಹಾಲು ಕುಡಿಯೋ ಮಗುಕೇನೇನೆ ನೂರೆಂಟು ಕಾಯಿಲೆ ಇಸ ಕುಡಿಯೋ ಮಗು ಉಳಿತದ ಒಂದು ಇಲ್ಲಿ ವಂಶಿಕನು ನಾಡೋಡಿ ಅಂತ ಎರಡೈತೆ ಇದೆಲ್ರಿಗೂ ಗೊತ್ತಿರೋದೇನೆ ಹಳ್ಳಿ ಭಾಷೆನಾಗ ನಾನು ಮಾತಾಡ್ತೀನಿ ವಂಶಿಕನು ಅಂತಂದರೆ ಮಾತ್ಕ ಒಂದು ಗೌರವಕ್ಕೆ ಬೆಲೆ ಕೊಟ್ಟು ಇರೋರು ನಾಡೋಡಿಗಳು ಯಾರು ಅಂತಂದರೆ ಮೂರು ಬಿಟ್ಟು ಉಗಿದ್ರೆ ಹೂವು ಹಾಕ್ದಂಗೆ ಬೈದ್ರೆ ಪದ ಆಡ್ದಂಗೆ ಅಂತ ಬದುಕೋರು ಇವತ್ತು ನೀನು ಹೇಳ್ದಣ ನಾನು ಒಂದೇ ಹೇಳೋದು ಇಡೀ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ ಒಂದಲ್ಲ ಎರಡಲ್ಲ ಒಂದಲ್ಲ ಎರಡಲ್ಲ ಭಾಳ ನೋವಾಗ್ತದೆ ಬಟ್ ಏನಂತಂದರೆ ಒಂದು ವೀಡಿಯೋ ಮುಂದೆ ಬಂದು ಮಾತಾಡಬೇಕಾದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ಬೋದು ನಮ್ಮ ತಾಯಿ ನಮ್ಮ ತಂದೆಯನ್ನು ಕಳ್ಕೊಂಡ ಮೇಲೆ ನನ್ನ ಅಷ್ಟೇ ಗೌರವದಿಂದ ನನ್ನ ಸಾಕಿರೋದು ಇವತ್ತು ಅವನು ಹೇಳ್ತಾನೆ ಅವನು ಆ ಲೋಫರ್ ನನ್ನ ಮಗನು ಅವನು ಫಾರ್ಮ್ ಇಂಡಿಯಾ ನನ್ನ ಮಗನು ಆಮೇಲೆ ಇವನು ಅಣ್ಣ ನಮ್ಮ ರೇಸಲ್ಲಿ ಈ ನನ್ನ ಮಕ್ಕಳು ಸಾವಿರ ಎರಡು ಸಾವಿರಕ್ಕೆ ಬಂದು ನನ್ನ ಮಕ್ಕಳಣ್ಣ ಇದೇ ನಾನು ಎರಡು ಸಾವಿರದ ಇಪ್ಪತ್ತು ಎರಡರಾಗ ನಾನು ರೇಸ್ ಅವಾಗ ಈ ನನ್ನ ಮಕ್ಕಳು ಬಂದು ಎಂಜಲ್ ಕಾಸ್ತಿಂದ ನನ್ನ ಮಕ್ಕಳಿವರು ನಮ್ಮ ಅನ್ನ ತಿಂದಿವತ್ತು ನಮ್ಮ ನಂತವ್ರೆ ಭಗವಂತನೇ ಸಾಕ್ಷಿ ಇವತ್ತು ಒಂದು ಅನ್ನ ತಿನ್ನೋ ಥರ ದನದ ಮಾಂಸ ಅಂತ ಹೇಳ್ತಾರಲ್ಲ ಇವತ್ತು ಏನು ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಬಗ್ಗೆ ನಾನು ಒಂದೇ ಹೇಳೋದಣ್ಣ ವಂಶಿಕನು ವಂಶಿಕನು ಯಾವತ್ತಿದ್ರು ವಂಶ ಕುಡ್ದು ಮಾತೇ ಮಾತಾಡೋದು ಬೇರೆ ಮಾತು ಮಾತಾಡಲ್ಲ ಈ ನನ್ನ ಮಕ್ಕಳಿಗೆ ನಾನು ಹತ್ತು ರೂಪಾಯಿ ಖಾಲಿ ರೂಪಾಯಿ ನಾನು ಮೋಸ ಮಾಡಿದರೆ ಅಣ್ಣ ಇಷ್ಟು ವೀಡಿಯೋಗಳು ಮಾಡೋವ್ರಲ್ಲ ನನಗೆ ಅವ್ರಿಗೆ ಸಂಬಂಧ ಇರೋದು ಒಂದು ವೀಡಿಯೋ ಹಾಕೋರಣ್ಣ ಹಾಕಿಲ್ಲ ಒಂದೇ ಒಂದು ಫೋಟೋ ಹಾಕವ್ರಾ ಒಂದೇ ಒಂದು ಮಾತಾಡಿರೋದು ಹಾಕೋರಾ ನಾನು ಯಾವತ್ತೂ ಮಾಡಿಲ್ಲಣ್ಣ ನನ್ನ ಹತ್ರ ದಿನ ಸಾವಿರಾರು ಜನ ಬಂದು ಫೋಟೋ ಇಡ್ಸ್ಕೊತಾರೆ ವೀಡಿಯೋ ಮಾಡ್ಕೊತಾರೆ ಬಂದವನೆಲ್ಲ ನಮ್ಮ ಅಣ್ಣ ತಮ್ಮನ್ನು ನಮ್ಮ ಇವರು ಅಂತ ನಾವು ನೋಡೋದು ಈ ನನ್ನ ಮಕ್ಳು ಇಂಥ ಕೆಲಸ ಮಾಡಿದ್ರೆ ನಾನು ಏನು ಮಾಡೋದು ಆಮೇಲೆ ಇವರು ವೀಡಿಯೋ ಮಾಡ್ತಾರೆ ಇದು ಕಮೆಂಟ್ ಸೆಕ್ಷನ್ನ ಆಫ್ ಮಾಡ್ತಾರೆ ನೀನು ನಿಮ್ಮ ಅಪ್ಪನ ಕೊಟ್ಟಿದ್ದೀಯೋ ಇಲ್ಲ ನಾನು ಕೊಟ್ಟಿದ್ದೀಯಾರ ನೀನು ಫಾರ್ಮ್ ಇಂಡಿಯಾ ನನ್ನ ಮಗನೇ ಲೇ ನಾನು ಅಂತ್ಯ ಮಾಡ್ತಾ ಇದೀನಿ ಯಾಕಂತಂದ್ರೆ ವಂಶಿ ಕನ್ಕುನು ಈ ನಾಡೋಡಿಗೂ ಬಹಳ ವ್ಯತ್ಯಾಸ ಐತೆ ನಾಡೋಡಿ ಅಂತಂದ್ರೆ ಮೂರು ಬಿಟ್ಟು ನಿಂತಿರ್ತಾರೆ ಮೂರು ಬಿಟ್ಟು ಏನಕ್ಕೂ ಕಾ ಮಾನ ಮರ್ಯಾದೆ ಅನ್ನೋದು ಏನು ಇರಲ್ಲ ಈ ಲೋಫರ್ ಕಂಡು ನನ್ನ ಮಕ್ಕಳಿಗೆ ಕೇಳೋದು ನಮ್ಮ ತಾಯಿ ಬಗ್ಗೆ ನನ್ನ ಬಗ್ಗೆ ನಮ್ಮ ಸಾಮಾಂತಿಕರ ಬಗ್ಗೆ ನಮ್ಮ ನನಗೆ ಇನ್ನೊಂದು ಗೊತ್ತಾಯ್ತು ಯಾವಾಗ ನಿಮ್ಮ ಅಪ್ಪನವರು ಅಮ್ಮನತ್ರ ಹೋಗ್ಬಿಟ್ಟಿದ್ನಂತೆ ಅ ಗೊತ್ತಿಲ್ಲ ನಿನ್ಕ ಅದಕ್ಕೆ ಅಣ್ಣ ಆಸ್ತಿನ್ ಬಾಕ್ಸ್ ಬೇಕೆ ಯಾರ್ಗ ಕೊಡ್ತಲ್ಲ ಅಲ್ಲಾ ಬಂದು ರೆಡ್ ಹ್ಯಾಂಡ್ ಆಗ ಅವನು ಹೇಳಲೇ ಫಾರ್ಮ್ ಇಂಡಿಯಾದವನೋ ಮತ್ತೆ ಇವನು ಮಂಜುನಾ ನಮ್ಮ ಅಪ್ಪನಿಗೆ ಹುಟ್ಟಿದಿನ ಅಂದ್ರೆ ನಾನು ಅವನಿಗೆ ಆಸ್ತಿ ಭಾಗ ಕೊಡ್ತೀನಿ ನನ್ ಅದೊಂದು ಏಯ್ ಬರ್ರ ನಮ್ಮ ಅಪ್ಪನಿಗೆ ಹುಟ್ಟಿದಿಲ್ಲ ನಾನ್ ಹುಟ್ಟಿದಿನ ಅಂದ್ರು ರೆಡಿರ ಕೊಡ್ತೀನಿ ನಿಮ್ಗೆ ಕಾಸ್ತೀನಿ ಅಲ್ಲಿ ಭಾಗ ನೇನಣ್ಣ ಅದೊಂದು ಆಮೇಲೆ ಈ ನನ್ನ ಮಕ್ಕಳು ನಮ್ಮ ವೈಯಕ್ತಿಕ ವಿಚಾರ ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಏನೋ ನಿಮ್ಮ ಹೆಂಟ್ರ ಪಕ್ಕದಾಗ ಮಲ್ಕೊಂಡಿರೋದು ನಿನ್ನ ಮಕ್ಕಳನ್ನ ನೀನೇ ಅನ್ನೋದ್ರಕ್ಕ ಪ್ರೂಫ್ ಇದ್ರೆ ನನ್ನ ಮಕ್ಕಳ ಹಾಕೋ ಏ ಫಾರ್ಮ್ ಇಂಡಿಯಾ ನನ್ನ ಮಗನೇ ನಿನ್ನ ಮಕ್ಕಳು ನಿನಕೆ ಹುಟ್ಟಾವೆ ನಿನಕೆ ಹುಟ್ಟೈತೆ ಅಂದ್ರೆ ಹಾಕೋ ನೀನು ಗಂಡು ನನ್ನ ಮಗನೇ ಯಾಕೋ ಈ ಥರ ಮಾಡ್ತಾ ಇದೀಯಾ ನಿಂದು ಒಂದು ರೂಪಾಯಿ ಖಾಲಿ ರೂಪಾಯಿ ನಾನೇನ ತಿಂದಿದ್ರೆ ಇಲ್ಲ ಯಾರ ಮೋಸ ಮಾಡಿದ್ರೆ ನೀವು ಇದು ಒಂದ್ ಕಿತ್ಕೊಂಡಾಗಲ್ಲ ಅವ್ರು ನಾವ್ ಇರ್ತೀರಿ ನಿನ್ ಇವತ್ತು ಅವನು ಹೇಳ್ತಾನೆ ಇದು ಬೇರೆ ಜಾಗದಲ್ಲಿ ಹೇಳ್ಬಾರ್ದು ಪಾಪ ನಮ್ ದೇವರುಗಳು ಸಬ್ಸ್ಕ್ರೈಬರ್ ಬೇಜಾರ್ ಬೀಳ್ತಾರೆ ಇದೊಂದು ಕೇಳಕ್ಕಲ್ಲ ಉಬ್ಬ ಇದನ್ನ ಇವತ್ ನೀವು ಸ್ನೇಹಿತರು ಇರ್ಬೋದು ಇಡೀ ಕರ್ನಾಟಕ ಜನತೆ ನನ್ನ ಜೊತೆಗಿದ್ದೀರ ನೀವು ಅಣ್ಣ ಮಂದ್ರು ಅಕ್ಕ ತಂಗೀರು ನಮ್ಮ ತಾಯಿ ತಂದೆ ಸಮಾನ ನೀವು ಈ ಲೋಫರ್ ನನ್ನ ಮಕ್ಳು ಇವ್ರು ಹಾಕ್ತಾವ್ರಲ್ಲ ಇವನ್ ಹೆಂಡ್ರ ಬಗ್ಗೆ ಹೆಂಡ್ರ ಜೊತೆ ಮಾತಾಡಿದಿವಿ ಇವ್ನ ಹಾಕ್ಲಿ ಇವ್ರ ಅಪ್ಪನ್ ಹುಟ್ಟಿದ್ರೆ ಇಲ್ಲ ನನ್ನ ಕುಟ್ಟಿದ್ರೆ ಈ ನನ್ನ ಮಕ್ಳ ಹಾಕ್ಬೇಕು ಇದು ಏನಣ್ಣ ಹೆಂಡ್ರ ಜೊತೆ ಇವ್ನ ಕಿತ್ಲಾಡಿರೋದು ಇವನೇಣ್ರನ್ನ ಇವ್ನು ಮಾಡಿರೋದು ಇವ್ನ ಮಕ್ಳು ಇವ್ನಿಗೆ ಹುಟ್ಟವಾ ಇಲ್ಲ ಅನ್ನೋದು ಅವನು ಹೇಳ್ತಾನೆ ಅವನು ಸೂಳೆ ಸುಪ್ನಾತಿ ಅಂತ ಅವನು ಮಂಜುನು ಅವಾಗ ಹೇಳ್ಬೇಕು ನೀನು ಸೂಳೆ ಸುಪ್ನಾತಿ ಅಂತ ನಿಮ್ಮ ಅಮ್ಮನ್ನ ಅಂದಿದ್ರೆ ಅನ್ಬೇಕು ಆ ಅಮ್ಮನ ಬಂದು ವೀಡಿಯೋ ಮುಂದೆ ಮಾತಾಡ್ತಾಳೆ ಏನಮ್ಮ ನೀನು ನಾನು ಹತ್ತು ರೂಪಾಯಿ ತಿಂದಿರೋದು ಇಲ್ಲ ನಿಮ್ಗೆ ಯಾರಿಗಾದರೂ ಆಗಲಿ ನಾನು ಏನನ್ನ ಹತ್ತು ರೂಪಾಯಿ ಮೋಸ ಮಾಡಿದರೆ ಹೇಳ್ರಿ ನಮ್ಮ ಎಂಜಿಲು ನಮ್ಮ ಉಚ್ಚೆ ಕುಡ್ದು ನಮ್ಮ ಹೇಳ್ತಿಂದ ಬದುಕು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ ನಮ್ಮ ಜಮೀನೇನು ನಮ್ಮ ಆಸ್ತಿ ಏನೋ ಲೇ ನನ್ನ ಮಕ್ಕಳ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ ಟೆನೆನ್ಸಿನಾಗ ಕೂಡ ಒಂದು ಗುಂಟೆ ಜಮೀನು ಹಾಕೊಂಡಿರ ಬದುಕಿರೋರ ನಾವು ಇವತ್ತು ನನ್ನ ಮಕ್ಳು ನೀವು ವಿಡಿಯೋ ಮುಂದೆ ಬಂದು ನನಗೆ ಮಾತಾಡೋಕೆ ದೇವ್ರಾನೆ ಇಷ್ಟ ಇಲ್ಲ ನನಗೆ ಭಗವಂತನ ಹಾಕಿ ನನಗೆ ಇಷ್ಟ ಇಲ್ಲ ಭಾಳ ನೋವಾಗ್ತೈತೆ ನಮ್ಮ ತಾಯಿ ಬಗ್ಗೆ ಇರ್ಬೋದು ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು ಒಂದಲ್ಲ ಎರಡಲ್ಲ ಈಗ ನನ್ನ ಮಕ್ಳು ಮಾತಾಡಿರೋದು ನೀವು ಸತ್ಯವಾಗ್ಲೂ ನೀವು ಯಾರಾದರೂ ಧರ್ಮದೇವ್ರುಗಳು ನೀವೆಲ್ಲನು ಇವತ್ತೂ ನನ್ನ ಇಷ್ಟು ಬೆಳಸಿದಿರ ಕರ್ನಾಟಕ ಜನರೆ ನಮ್ ಸಪೋರ್ಟ್ ಅಲ್ಲಣ್ಣ ಇಷ್ಟೆ ಬೆಳಸಿದಿರ ನನ್ನ ನಾನು ಒಬ್ರ ಕನ್ಯಾಯಾ ಮಾಡಿಲ್ಲ ನಾನು ಕಿತ್ತೋದು 나ಈಗಳ ಬೋಟಿ ತಿನ್ನ ನನ್ನ ಮಕ್ಕಳು ಅವರು ಅವರಿಗೆ ನೀನು ಅಳ್ತೀಯ ನಾವು ಇಲ್ಲ ನಾವು ಕರ್ನಾಟಕ ಮೀಡಿಯಾ ಮುಖಾಂತರ ನಾನು ಹೇಳೋದು ಏನಂದ್ರೆ ನಾನು ಇವತ್ತವರೆಗೂ ಒಬ್ರ ಅನ್ಯಾಯ ಮಾಡಿಲ್ಲ ಒಬ್ರು ಅಣ್ಣಾ ಕಿತ್ತುಕೊಂಡಿಲ್ಲ ತನ್ನನ್ನ ಅನ್ನಬಾರದ ಮಾತುಗಳು ಅಮ್ಮೋ ಸಂಸಾರದ ಮಾತುಗಳೆಲ್ಲ ಅದವ್ರೆ ನಾನು ಜನತೆ ಕೇಳ್ಕೊಂಡು ಒಂದೆ ನಾನು ಅನ್ಯಾಯ ಮಾಡಿಲ್ಲ ಒಬ್ಬರು ಅನ್ನ ಕಿತ್ಕೊಂಡಿಲ್ಲ ನೀ ನನ್ನ ಮಕ್ಕಳು ನನ್ಕ ಇಷ್ಟು ಮಾಡ್ತವ್ರಿ ನೀವು ನೀವೇ ಧರ್ಮ ದೇವತೆಗಳು ಇವತ್ತು ನೀವೇನೇನೆ ನ್ಯಾಯ ದೊರ್ಸ್ಕೊಡ್ಬೇಕು ಅದೇನೋ ರಿಪೋರ್ಟ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ದಯವಿಟ್ಟು ಮಾಡಿ ನನ್ನ ಮಕ್ಕಳಕ್ಕೆ ಅಂತ್ಯ ಮಾಡ್ರಿ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಅಣ್ಣ ಅಂದ್ರ ಒಂದೊಂದು ಮಾತಲ್ಲ ಇವತ್ ಇರ್ಬೋದು ಒಂದ್ ಮನೆ ಕಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡವ್ರಿ ಐದ್ ರೂಪಾಯಿ ಅಂತೆ ಅಣ್ಣ ಅದೇನೋ ಐದ್ ರೂಪಾಯಿ ಬಗ್ಗೆ ಹೇಳಣ್ಣ ಇನ್ನು ಮಗನು ಬಂದ್ರೆ ಐದ್ ರೂಪಾಯಿ ಅಂತ ಕೇಳ್ದ ಬಂದೆ ಕೇಳ್ದಾಗ ಬಂದೆ ಐದ್ ರೂಪಾಯಿ ಅಂದಾಗ ಏನೋ ಐದ್ ರೂಪಾಯಿ ಅಂದೆ ಐದು ರೂಪಾಯಿ ಏನು ಚಿಕ್ಲಿ ಪಟ್ಟು ಬರಲ್ಲ ಏನ್ ಐದು ರೂಪಾಯಿ ಅಂದ್ರೆ ಐದು ಐದು ಅಂದ ಏನು ಕರೆಕ್ಟಾಗಿ ಹೇಳಪ್ಪ ಅಂದ್ರೆ ಐದು ಲಕ್ಷ ಅಂತಾನೆ ನನ್ನ ಮಗನು ಅದು ಐದು ಲಕ್ಷ ಕಪ್ಪ ಕೊಡ್ಬೇಕಂದ್ರೆ ನನಗೆ ನೀನು ಕಾಲುವೆ ಪಕ್ಕದ ಕಟ್ಬಿಟ್ಟಿದ್ಯಾ ನೀನು ಗೋಮಲ್ ಜಮೀನ ಕಟ್ಬಿಟ್ಟಿದ್ಯಾ ಏ ಡಾಕ್ಲೆ ಎತ್ತು ನೋಡೋ ಅಂದ್ರೆ ಆ ಡಾಕ್ಲೆ ಎಲ್ಲ ಕರೆಕ್ಟ್ ಆಗಿದೆ ಸರ್ ನೀವು ಇದಂದು ಯಾರು ಗೊತ್ತು ಕಾ ಎಲ್ಲ ಇಲ್ಲ ಜೊ ಜಮೀನು ಬೇರೆ ಅವ್ರದ್ದು ಅವಾಗ ಐದು ಅಂದ್ರೆ ಐದು ಲಕ್ಷ ನಾವು ಕೊಟ್ಟಕ್ಕೆ ಒಬ್ರಿಗೆ ಐದು ಲಕ್ಷ ಕೊಡಕ್ಕೆ ಹೋದ್ರೆ ಹತ್ತು ಜನ ಬರ್ತಾರೆ ಇಂಥವ್ರು ಇಂಥ ಮಿಂಡ್ರಿ ನನ್ನ ಮಕ್ಳು ಭೂಮಿ ಮೇಲೆ ಇರಬಾರ್ದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಕೂಲಿ ಕೆಲಸ ಕೆಲಸ ಮಾಡಿದ್ರೆ ಗೊತ್ತಾಗವ್ವ ನನ್ನ ಮಕ್ಳಕ್ಕ ನಾವು ಯಾವ ಸಹಾಯ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಏನು ಗೋಲ್ಡ್ ಚೈನ್ ಹಾಕಿ ಅವ್ರ ಅಪ್ಪನಿಗೆ ಹುಟ್ಟಿರೋ ನಾವು ಕಷ್ಟಪಟ್ಟು ಸಂಪಾದನಾ ದುಡ್ಡುದು ವ್ಯವಸಾಯ ಒಂದಿನ ಕಷ್ಟ ಬಿಡ್ಬೇಕಂದ್ರೆ ಸಣ್ಣ ಕಷ್ಟ ಐತೆ ಅಗ್ರಿಕಲ್ಚರ್ ಮಾಡ್ಬೇಕಂದ್ರೆ ಎಷ್ಟ್ ಕಷ್ಟ ಬಿಡ್ಬೇಕು ಗೊತ್ತಾ ಈ ಸಲೀಸಾಗಿ ಐದ್ ಲಕ್ಷ ಹತ್ತು ಲಕ್ಷ ಈ ನನ್ನ ಮಕ್ಕಳು ಇವತ್ತು ನಾವು ಕಣ್ಣಾಗ ನೀರ್ ಹಾಕಿದ್ರೆ ಡ್ರಾಮಾ ಅಂತ ಕೆಲವರು ಅಂತಾರೆ ನಮ್ಮ ಮನಸಾಗ ನನ್ನ ಆತ್ಮ ಸಾಕ್ಷಿಯಾಗಿ ಭಗವಂತನ ಸತ್ತುವಾಗಲು ಸಪ್ಲಮ್ಮ ನಾನು ದಿನ ನಾನು ನನ್ನ ಮಕ್ಕೋದು ಬಸ್ ಪೇಜ್ ಫೋನ್ ಸೇವೆ ನಾನು ಮಾಡ್ತಾ ಇರೋದು ನಾನು ಏನಾದರೂ ಮೋಸ ಮಾಡಿದರೆ ನಾನು ಬದುಕೋದೆ ಸಾಕ್ಷಿ ಇಲ್ಲಾಂದ್ರೆ ಭಗವಂತನ ಈ ನನ್ನ ಮಕ್ಕಳಿಗೆ ತೋರಿಸ್ಬೇಕು ನೀವು ಜನತೆ ನೀವೇ ನೀವೇ ದೇವ್ರುಗಳು ಧರ್ಮದೇವತೆಗಳು ನೀವೇನೇ ಇವತ್ತು ನೀವಿಲ್ಲಾಂದ್ರೆ ಹೊಡೆದ್ರೂ ಸಂತೋಷ ಇಲ್ಲ ಒಂದು ಊರ್ಗೆ ಹೋದ್ರೂ ಅಷ್ಟೇ ಗೌರವ ಕೊಟ್ಟು ಏನಣ್ಣ ಅಷ್ಟೇ ಮರ್ಯಾದೆ ಮಾಡ್ತಾಯಿದ್ದೀರ ನಮ್ಮ ಸ್ನೇಹಿತರನ್ನ ನಮ್ಮ ಅಣ್ಣಮ್ಮಂದ್ರೂ ಒಂದೊಂದು ಮಾತುಗಳಲ್ಲ ಈ ನನ್ನ ಮಕ್ಕಳು ಅಂತ ಇರೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ಮೂರು ಬಿಟ್ಟು ಬಿಟ್ಟವ್ರೆ ನಾವು ಅದ್ರವ್ರಲ್ಲ ನಮ್ಮೂರಾಗಬಾದ್ರೆ ಇವತ್ತ ಮಾನವ ಮರ್ಯಾದೆಗೆ ನಾವು ಬದುಕಿರೋರು ಒಬ್ರಿಗೆ ಮೋಸ ಮಾಡಿಲ್ಲ ಈ ನನ್ನ ಮಕ್ಕಳು ಒಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಏನಂದರೆ ಅದು ನಮ್ಮ ಅಪ್ಪನ ನಂತರ ಇವರು ಲೋಪರ್ ಕೊಡ್ತು ನನ್ನ ಮಗಳು ಅಂತ ಕೇಳ್ತಾರೆ ಇವರು ಅಪ್ಪನು ಎಷ್ಟು ಕಷ್ಟ ಬಿದ್ದು ಈ ನನ್ನ ಮಗಳು ಮಾತಲ್ಲ ಸ್ವಾಮಿ ಅಂದಿರೋದು ನೀವೇ ಧರ್ಮ ದೇವತೆಗಳು ಇವತ್ತು ಎಲ್ಲಾ ನಮ್ಮ ಕರ್ನಾಟಕ ಜನತೆ ನೀವೇನೇನೆ ನನ್ನ ಮನ್ಸಿನಿಂಕ ನಾನು ಹೇಳ್ತಾ ಇರೋದು ಇವತ್ತು ಅದೇನೋ ರಿಪೋರ್ಟ್ ಅಂತೆ ದಯವಿಟ್ಟು ಮಾಡಿ ಈ ಲೋಫರ್ ನನ್ನ ಮಕ್ಳಕ್ಕೆ ಅಂತ್ಯ ಮಾಡಿಬಿಡ್ರಿ ಈ ನನ್ನ ಮಕ್ಳು ಮೂರು ಬಿಟ್ಟು ನಿಂತು ಬಿಟ್ಟವ್ರೆ ಸಂಸಾರದ ವಿಚಾರ ಎತ್ತ ಅಂದರೆ ಇವ್ರು ಹೆಂಡ್ರಗಳಿಗೆ ಮಾಡೋದಿ ನನ್ನ ಮಕ್ಳು ವೀಡಿಯೋ ಮುಂದೆ ತೋರಿಸ್ತಾರ ಇವರು ಯಾರ ಮನೆನ ಗಣ ಇಲ್ಲ ಗಲಾಟೆ ಯಾರ ಮನೆಗಿಲ್ಲ ಈ ನನ್ನ ಮಕ್ಳು ಒಂದೊಂದಲ್ಲ ನಾನು ದೇವ್ರಣ್ಣ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತೆ ನಮ್ಮ ಸ್ನೇಹಿತರು ಇಲ್ಲ ನೀನು ಮಾತಾಡ್ತೀರ ಹೋದ್ರೆ ಏನು ಅಂತಂದ್ರು ಬೇಡಣ್ಣ ಬೇಡಣ್ಣ ಅವ್ರ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ತೇ ಅಣ್ಣ ನಾನು ಹೇಳ್ತಾ ಇದ್ದೀನಿ ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ಈ ನನ್ನ ಮಕ್ಳು ಇಷ್ಟೂ ಮಾಡ್ತಾವ್ರೆ ನೀವೇ ಉತ್ತರ ಕೊಡಬೇಕು ಇದಕ್ಕೆ ಕಣ್ಣೀರಲ್ಲ ನಿಮ್ಗೆ ನಾನು ಕೊಡ್ತಾ ಇರೋದು ನಾವು ಶಾನ ಮರ್ಯಾದೆ ಬದುಕಿದವ್ರು ಹೊರ್ತೂರಾಗೆ ಬಂದು ಯಾರು ನಾನು ಕೇಳ್ಬೋದು ನೀವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ ನಾವು ಟೆನೆನ್ಸಿನಾಗ ಕೂಡ ಜಮೀನು ಹಾಕ್ಕೊಂಡಿಲ್ಲ ಈ ನನ್ನ ಮಗನು ಒಂದೊಂದು ಮಾತಲ್ಲಣ್ಣ ನಿಮ್ಮನ್ನ ಸಮೇತವಾಗಿ ಹಸು ಮಾಂಸ ಅಂತಾನೆ ಅನ್ನ ತಿನ್ನೋದ್ರನ್ನ ಈ ಥರ ಮಾತಾಡ್ತಾನೆ ಅಂದ್ರೆ ಇಡೀ ಹೊಸಕೋಟೆನಾಗ ಅಕ್ಷಯ್ ಇದ್ ಬಿರಿಯಾನಿ ಇಡೀ ಹೊಸಕೋಟೆನಾಗಲ್ಲ ಇಡೀ ನಮ್ಮ ಕರ್ನಾಟಕದಾಗ ಆಂಧ್ರನಾಗ ನನಗ ಹೋಗಿ ಓಪನ್ ಮಾಡಿದ್ರೆ ಅವತ್ತು ಕೂಡ ಎಷ್ಟೋ ಜನ ಬಂತಿದ್ರು ತಿಂದ್ರು ಅಂತಿಯಲ್ಲೋ ನನ್ನ ಮಗನೇ ಅನ್ನನ ಅಂತಿಯಲ್ಲೋ ನಿನಗೆ ಭಗವಂತನ ಒಳ್ಳೇದು ಮಾಡ್ತಾನೆ ಅನ್ನ ಪರಬ್ರಹ್ಮ ಸ್ವರೂಪ ಎಂಥ ಕೋಟ್ಯಾಧೀಶ್ಪುರ್ನು ಎಂಥ ಭಿಕ್ಷಾ ದೀಶ್ಪುರ್ನು ಕೂಡ ನಾನು ಅನ್ನ ತಿಂದೇನೇನೇ ಬದುಕಬೇಕು ಆ ಅನ್ನ ಕೂಡ ಅಂತೀರ ಅಂತಂದ್ರೆ ಇನ್ನೆಂತ ನನ್ನ ಮಕ್ಳು ಅವನು ವರ್ಮಾವಾಗ ಒಬ್ಬನವನೇ ನನ್ನ ಮಗನವ್ನು ಅವನೇನ್ ಕಂಡವ್ರು ಕೊಟ್ಟು ನನ್ನ ಮಗನ ಮಾಡಿರೋದು ಒಂದೊಂದಲ್ಲ ನಾನು ಈ ಟೈಮಾಗೆ ಹೇಳಲ್ಲ ಭಗವಂತನೋ ಹಸು ಮಾಂಸ ಅಂತಾನೆ ನಾವು ಹಸುಗೆ ಪೂಜೆ ಮಾಡ್ತೀರಿ ಆ ನನ್ ಮಗನ ಹಸು ಮಾಂಸ ತಿಂದಿ ಜನಾ ಅಂದ್ರೆ ಅವ್ರು ಪೇಮೆಂಟ್ ಕೊಟ್ಟು ಅಲ್ಲನಾ ನೋಡ ಹೇಳ್ಲಿ ಒಂದ್ ಮೀಡಿಯಾ ಮುಂದೆ ಬಂದ್ ಹೇಳ್ಬೇಕಾದ್ರೆ ನೀನ್ ಏನ್ರ ಮಾಡಿರೋದು ನೀನ್ ಉಟ್ಸಿರೋ ಮಕ್ಳ ನಿಂದೇನಾ ಅನ್ನೋದು ಕೊಡೋ ಪ್ರೂಫ್ ಲೋಪರ್ ನನ್ ಮಗನೇ ಬಂದ್ ಕೊಡೋ ನನ್ ಮಗನ ವಿಡಿಯೋಗಳು ಮಾಡ್ತೀಯಲ್ಲ ಅಲ್ಲೋ ನಿನ್ಕ ಸಂಸಾರ ಯಾವ್ದೋ ಇದ್ ಯಾವ್ದು ಸಿ ಫೋನ್ ಮಾಡಿ ಹೇಳ್ತಾನಂತೆ ಒಬ್ನ ಅವನು ನಮ್ಮೂರಾಗ ಅವನು ಗಾಂಡು ನನ್ ಮಗನವ್ನು ಹೇಳಣಾ ಅದು ಅದಲ್ಲ ಬೇಡ ಇನ್ನೊಂದು ಸ್ನೇಹಿತರೆ ದಯವಿಟ್ಟು ಹೇಳ್ತೀವಿ ಯೂಟ್ಯೂಬಲ್ಲಿ ಅವ್ರ ಚಾನೆಲ್ ತೆಗೆದಾಕ್ತಾರಂತೆ ರಿಪೋರ್ಟ್ ಮಾಡಬೇಕಂತೆ ಆ ರಿಪೋರ್ಟ್ ಮಾಡೋದು ಹೆಂಗೆ ಅನ್ನೋದು ಕೂಡ ನಮ್ಮ ಕ್ಯಾಮ್ರಾಮನು ಅದ್ರಲ್ಲಿ ತೋರಿಸ್ತಾನೆ ದಯವಿಟ್ಟು ನಮ್ಮ ಉರ್ತೂರು ಸಂತೋಷ್ ಆಗಿದ್ರಿ ಇಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿರಲಿ ಪ್ರತಿಯೊಬ್ಬರೂ ಒಬ್ಬರು ಇಲ್ದಿರ ಪ್ರತಿಯೊಬ್ಬರು ರಿಪೋರ್ಟ್ ಮಾಡಿಬಿಟ್ಟು ನಮ್ಮ ಮೆಸೇಜ್ ಕಳಿಸ್ರಿ ಸ್ನೇಹಿತರೆ ನಮ್ಮ ಸ್ನೇಹಿತರು ಕಣ್ಣಲ್ಲಿ ನೀರು ಹಾಕ್ಕೊಂಡವ್ರು ಅಂದ್ರೆ ಅವ್ರಿಗೆ ದೇವರೇ ಒಳ್ಳೇದಾಗಲ್ಲ ಉಳುಗ್ಲು ಬಿದ್ದೆ ಸಾಯೋದು ನನ್ನ ಅವರು ಹೇಳಿದ್ದೀನಿ ನೋಡ್ರಿ ಇವತ್ತು ಅಂಥ ಒಳ್ಳೆ ಮನುಷ್ಯನ ಇಡೀ ಕರ್ನಾಟಕ ಜನನೇ ಪ್ರಾಣ ಬಿಟ್ಕೊಳ್ತಾರೆ ಹೊರ್ತವ್ರು ಸಂತೋಷ ಅಂದರೆ ಎಲ್ಲಾದರೂ ಒಂದು ಚಿಕ್ಕ ಫಂಕ್ಷನ್ಗೋಗಲಿ ಊರೂರೇ ಬಂದು ನಿಂತ್ಕೊಳ್ತಾರೆ ಅಣ್ಣ ಸಂತೋಷ ಅಣ್ಣ ಒಂದು ಫೋಟೋ ಅಣ್ಣ ಒಂದು ಫೋಟೋ ಅಣ್ಣ ಅಂತ ಅಂತ ಮನುಷ್ಯನ ಇಷ್ಟೊಂದು ಡಾಮಿನೇಟ್ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗಲ್ಲ ಅದರಿಂದ ನಾವು ಏನು ಕೇಳ್ತೀರ ಅಂದ್ರೆ ದಯವಿಟ್ಟು ಪ್ರತಿಯೊಬ್ರು ಯೂಟ್ಯೂಬ್ ಚಾನಲ್ ಅವ್ರನ್ನ ಫಾರ್ಮ್ ಇಂಡಿಯಾ ಅಂತ ಬರುತ್ತೆ ಹೊಡೆದ್ರೆ ಫಾರ್ಮ್ ಇಂಡಿಯಾ ಚಾನಲ್ ಓಪನ್ ಮಾಡಿ ಅದ್ರಲ್ಲಿ ತೋರಿಸ್ತಾರೆ ನಮ್ಮ ಹುಡುಗ ಹಾಕ್ತಾರೆ ರಿಪೋರ್ಟ್ ಮಾಡೋದು ಹೆಂಗೆ ಅನ್ಬಿಟ್ಟು ಆ ಥರ ರಿಪೋರ್ಟ್ ಮಾಡಿ ಸುಮಾರು ಸಾವಿರಗಳು ಜನ ರಿಪೋರ್ಟ್ ಹೋಯ್ತು ಅಂದ್ರೆ ಇಮಿಡಿಯೇಟ್ ಆರು ದಿನ ಏಳು ದಿನದಲ್ಲಿ ಚಾನಲೇ ತೆಗೆದಾಕ್ತಾರೆ ದಯವಿಟ್ಟು ಕೇಳ್ಕೊಳೋದು ನಾವು ಇಷ್ಟೇ ಸ್ನೇಹಿತರೆ ನಮ್ಮ ಅಭಿಮಾನ ನಮ್ ಪ್ರೀತಿ ನಿಮ್ ನಿಮ್ಮ ಹತ್ರ ಇದೆ ಅಂತ ಕೇಳಿದ್ರೆ ಇದೊಂದೇ ದಯವಿಟ್ಟು ನಮ್ಗ ರಿಪೋರ್ಟ್ ಮಾಡ್ಬಿಟ್ಟು ಈ ಹಳ್ಳಿ ಕಾರ್ ಬಗ್ಗೆ ಮಾತಾಡಿದ್ರು ಹಳ್ಳಿ ಕಾರ್ ಅಂತ ನಾನು ದೇವ್ರಣೇ ನಾನು ಎಲ್ಲೂ ಕೇಳ್ಕೊಂಡಿದ್ದಲ್ಲ ಜನಗಳು ಕೊಟ್ಟಿದ್ದು ಅದ್ರ ಬಗ್ಗೆ ಎತ್ ಬಿಟ್ರು ಅವ್ರನ್ನ ಇವ್ರನ್ನ ಎಲ್ಲ ಎಲ್ಲಾ ನಮ್ಮ ಮನೆಗ್ ತಿಂದವ್ರೆ ಎಲ್ಲಾ ಮಾಡ್ದವ್ರು ಆಮೇಲೆ ಇವತ್ತು ಹಳ್ಳಿ ಕಾರ್ ರೇಸ್ ಅಂತ ಮಾಡಿದಾಗ ಇದೇ ಈ ಮಂಜು ನನ್ನ ಮಗನ ಬಂದು ಅಣ್ಣ ಅಂಗಡಿಗೆ ಅಂಗಡಿಕ್ ಇಪ್ಪತ್ ಸಾವಿರ ವಸೂಲ್ ಮಾಡಿರಾಕಿ ನಮ್ಮ ಮಾನೇ ಕಳೆದ್ ಬಿಟ್ಟ ಅವತ್ತು ನಾನು ರೂಪಾಯಿ ನಾನು ತಕೊಂಡಿಲ್ಲ ಐವತ್ ಸಾವಿರ ಖರ್ಚು ಮಾಡಿ ಕರೆಂಟ್ ಎಲ್ಲಾ ಹಾಕ್ಸಿ ನಾನು ಮಾಡಿಸಿದ್ದು ಈ ನನ್ನ ಮಗನು ಇವನು ನನ್ಗೆ ಹೇಳಕ್ ಪದಕ್ ಬರಲ್ಲ ಒಂದೊಂದ್ ಮಾತಲ್ಲ ಇವತ್ತು ನಾನು ದುಃಖದ ನಿಂಕ ಮಾತಾಡ್ತಾ ಇದ್ದೀನಿ ಯಾಕಂತಂದ್ರೆ ಅಣ್ಣ ಒಂದೋ ಎರಡೋ ವಿಡಿಯೋ ಅಣ್ಣ ಏನಣ್ಣ ನಮ್ಮ ಜೊತೆ ಇರೋರ್ದು ಎಲ್ಲರದ್ದು ಅಣ್ಣ ಬನ್ನೂರು ಕೃಷ್ಣಣ್ಣಿನ ಕೂ ಮಂಡ್ಯ ಎಲ್ರದ್ದು ಅಣ್ಣ ನಿಮ್ಮದಿಂದ ಹಿಡ್ದು ಹಸ್ರ ಮಾಂಸ ಅಂತ ಅಂದ್ರೆ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರೆ ಹೇಳ್ ಅಣ್ಣ ಈ ನನ್ನ ಮಕ್ಕಳು ಇವತ್ತು ಇಲ್ಲಿ ಏನು ನಿಂತವ್ರೆ ಖಾಲಿ ನಾವು ಯಾರಿಗೂ ಹೇಳಿಲ್ಲ ನಾನು ಇವತ್ತು ಬಂದಿದ್ದು ಲೇಟಾಗಿ ಎಲ್ಲರೂ ಎಲ್ಲರು ಬಂದು ಕಾದಿದ್ರು ಎಲ್ಲರೂ ನಾನು ಲೇಟಾಗಿ ಬಂದೆ ಯಾಕಂತಂದರೆ ತಿನಾನು ನಿಂಕನೇನೆ ನಾನು ದಿನಾ ಮಲ್ಕೊಂದು ಮೂರು ಗಂಟೆ ಆಗ್ತದೆ ಬೆಳಗ್ಗೆ ಆರು ಗಂಟೆಗೆ ಎದ್ದೊಳ್ಳೋದು ನಾನು ಇಷ್ಟು ಜನಗಳಾಗಿದ್ದರುನು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ಬರು ಸೇರಿಕೊಂಡು ಇವ್ನಕ್ಕೆ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರು ಹೆಂಡ್ರೂ ಮಕ್ಳು ತಣ್ಣಗ ಇರಲಿ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವರು ಆ ಪಕ್ಕ ಭತ್ತೋರು ಸರ್ ಊಟ ಅಷ್ಟ ಮಾಡ್ಬೇಕು ನನ್ ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ ಒಬ್ಬರು ಅಧ್ಯಾಯ ಮಾಡಿಲ್ಲ ತಾಯಿ ಊಟ ಮಾಡಲ್ಲಡ ಎಷ್ಟು ನೋವು ತಿಂತ ಇದ್ರಿ ಅಡ ದಪ್ಪ ಗೊತ್ತ ನಮ್ ತಾಯಿ ಊಟ ಮಾಡಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲಣಡ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಕ್ತದೋ ಭಗವತ್ ಗೊತ್ತು ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ಮ ಮಕ್ಕಳು ತಣ್ಣಗಿರಲಿ ಒಬ್ರಿಗೆ ನೋವು ಇಕ್ಬೇಡ್ರಿ ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ ಇವತ್ತೂನು ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು ಇವತ್ತೂನು ಒಬ್ಬರತ್ರ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ನಾನು ತಗೊಂಡಿಲ್ಲ ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ ಏನು ಹೇಳ್ತೀನಿ ಅಂದ್ರೆ ಬಸ್ ಬೇಜ್ ಸೇವೆ ಮಾಡಿದಕ್ಕೆ ಇವತ್ತು ಇಷ್ಟು ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕೆ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಈ ನನ್ನ ಮಕ್ಳು ಮೂರು ಬಿಟ್ಟು ನಿಂತ ಬಿಟ್ಟವ್ರಣ್ಣ ನಾನ ಮರ್ಯಾದೆ ಏನು ಇಲ್ಲ ರಿಪೋರ್ಟ್ ಹೇಳಿ ನೀನು ಒಂದ್ಸತಿ ಗೊತ್ತಿಲ್ಲ ರಿಪೋರ್ಟ್ ಮಾಡೋದ್ ಹೇಳು ಅವ್ರು ಮಾಡ್ತಾರೆ ನಮ್ಮ ಹುಡುಗರು ಹಾಕ್ತಾರೆ ಈ ವಿಡಿಯೋನಾಗ ದಯವಿಟ್ಟು ನೀವೆಲ್ರು

ಇವ್ರ ಬಾಯಾಗಿ ಬರೋ ಮಾತುಗಳು ಯಾವ್ದೋ ಇವ್ರು ಅನ್ನೋದು ಯಾವುದು ನಾನು ಇವತ್ತು ಕಣ್ಣಾಗ ನೀರು ಹಾಕ್ಕೊಂಡೆ ಯಾಕಂತಂದ್ರೆ ಹೊಟ್ಟೆನಾಗ ಒಂದಲ್ಲ ಎರಡಲ್ಲ ಅಣ್ಣ ನಮ್ಮ ತಾಯಿ ನ್ಯಾಯವಾಗಿ ನಿದ್ದೆ ಹೋಗಿ ಊಟ ಮಾಡಿ ಎಷ್ಟು ದಿನ ಆಗೈತಣ್ಣ ಈ ಲೋಪರ್ ನನ್ನ ಮಕ್ಕಳಿಗೆ ಕೇಳ್ರಿ ಅಣ್ಣ ನೀವೇ ದಿನ ಮಾತಾಡ್ತಾರೆ ಅಣ್ಣವ್ರು ಎಷ್ಟು ನೋವು ತಿಂತ ಇದ್ದೀರಿ ಅಂದರೆ ಅಣ್ಣ ಅದ್ರ ಹೇಳೋದು ಹೆಸರು ಮಾಡೋದು ಒಂದಲ್ಲ ಹೆಸರು ಉಳಿಸ್ಕೊಂಡು ಹೋಗೋದು ಒಂದಲ್ಲ ಅಂತ ಈ ನನ್ನ ಮಕ್ಕಳು ಏನು ನಾನು ತಿಂತಿದ್ದೀನೋ ಆ ಭಗವಂತನಿಗೆ ಗೊತ್ತು ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಈ ನನ್ನ ಮಕ್ಕಳು ನಾನು ತಿಂದಿಲ್ಲ ಈ ನನ್ನ ಮಕ್ಳು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಬಂದು ರೇಸಾಗ ಈ ಸಿಕ್ಕಾಪಟ್ಟೆ ಅಣ್ಣ ಮೂರು ನಾಲ್ಕು ಲಕ್ಷ ಕಲೆಕ್ಷನ್ ಮಾಡ್ತೀನಿ ನನ್ನ ಮಕ್ಕಳಣ್ಣ ಇವರು ಇವತ್ತು ಮೀಡಿಯಾಗಳ ಮುಂದೆ ಬಂದು ನನ್ನಂತಾರೆ ನಾನು ಏನು ಅಂತ ತಪ್ಪು ಮಾಡಿರೋದು ಇಂಥದ್ದು ಮಾಡಿದ್ದೀನಿ ಒಂದ್ರ ಕಣ ಪ್ರೂಫ್ ಕೊಟ್ಟವ್ರೆ ಇವತ್ತು ಈ ವಿಡಿಯೋ ಮುಖಾಂತರ ದಯವಿಟ್ಟು ನೀವೇನಾದ್ರು ಕರ್ನಾಟಕ ಜನತೆ ನೀವೇನಾದ್ರೂ ಇದ್ರೆ ದಯವಿಟ್ಟು ಈ ನನ್ನ ಮಕ್ಳು ವಿಡಿಯೋಗಳನ್ನ ಬಿಟ್ಬಿಡ್ರಿ ಯಾಕಂದ್ರೆ ಅವ್ರು ಎಲ್ಲಾ ಬಿಟ್ಟು ನಿಂತು ಬಿಟ್ಟವ್ರಿ ಅವ್ರಿಗೆ ಏನು ಇಲ್ಲ ಮಾನ ಮರ್ಯಾದೇಶಿ ಊರ್ ರಕ್ತ ಅನ್ನೋದು ಏನು ಇಲ್ಲ ಒಂದು ಇವತ್ತು ಅವರು ಮಾತಾಡೋ ಮಾತುಗಳು ಯಾವುದು ಎಲ್ಲಾ

ಏನಾದ್ರು ಫಾರ್ಮ್ ಇಂಡಿಯಾ ಬಗ್ಗೆ ಬಗ್ಗೆ ಹಾಕಿದ್ರೆ ಇಂಡಿ ಫಾರ್ಮ್ ಇಂಡಿಯಾ ಅಂತ ಹಾಕೊಂಡು ಯಾವ್ದೋ ಕೋಳಿ ಕುರಿದ್ ಅಂತ ಹಾಕ್ತಾನೆ ನೂರೈವತ್ ಜನ ನೋಡಲ್ಲ ಸಂತೋಷನ್ ಬಗ್ಗೆ ಹಾಕಿದ್ರೆ ಏಳೆಂಟು ಸಾವಿರ ಐದಾರು ಸಾವಿರ ಜನ ಇಪ್ಪತ್ ಸಾವಿರ ತಗೊಂಡ್ತಾನೆ ಓಟಿಗಿರಾಕಿ ಓಟಿಗೂ ಏನೋ ಒಂದು ಈ ಲೋಪ ಒಂದೇ ಚಾನಲ್ ಯಾರ ಇಡೀ ಕರ್ನಾಟಕ ಏಳು ಕೋಟಿ ಜನ ಪ್ರೀತಿಸ್ತಾರೆ ಅಂದ್ರೆ ಈ ಚಾನೇನೆ ಬ್ಯಾರೆ ಯಾವ ದೇವ್ರನೆ ಒಬ್ಬರು ಸ್ವಲ್ಪ ಹೇಳಲ್ಲ ರಿಪೋರ್ಟ್ ಮಾಡ್ರಿ ಯೂಟ್ಯೂಬ್ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ ರಿಪೋರ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ ಏಳು ದಿನಕ್ಕೆ ಚಾನೆಲ್ ಬ್ಲಾಕ್ ಮಾಡ್ತಾರೆ ಅಂತೆ ದಯವಿಟ್ಟು ರಿಪೋರ್ಟ್ ಹೆಂಗೆ ಓದಿರೋರಿಗೆ ಎಲ್ಲರಿಗೂ ಗೊತ್ತಿರ್ತೈತೆ ಯಾಕೆ ಮಾತ್ರ ಓದಿದ್ರು ಒಬ್ಬೊಬ್ರು ನಮ್ಮಂತ ಅರ್ಧಂಬ ಗೊತ್ತಿರೋರಿಗೆ ಅದರಲ್ಲಿ ಹಾಕಿ ತೋರಿಸ್ತೀರಿ ಹೆಂಗೆ ನೋಡೋದು ಅದನ್ನು ಫಾಲೋ ಮಾಡಿಕೊಂಡೇ ರಿಪೋರ್ಟ್ ಮಾಡಿಬಿಡ್ರಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಮುಖಾಂತರ ಕೇಳ್ಕೊಳೋದು ಒಂದೇನೇ ಸತ್ಯಮೇವ ಜಯತೆ ಯಾವತ್ತೂನು ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ ಈ ನನ್ನ ಮಕ್ಕಳು ಇವ್ರಿಗೆ ಏನೇನೋ ಇವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ರು ನಾನು ಹೇಳೋದು ಒಂದೇನೆ ಸಂಸಾರಿಗಳು ನಾಡೋಡಿಗಳು ಅಂತ ಎರಡೈತೆ ನಾಡೋಡಿಗಳು ಅಂದ್ರೆ ಇಡೀ ಎಲ್ರಿಗೂ ಗೊತ್ತು ಹಳ್ಳಿ ಜನಗಳ್ಕ ನಾಡೋವಾಡಿಗಳು ಅಂತ ಮೂರು ಬಿಟ್ಟು ನಿಂತವ್ರು ಅಂತ ನನ್ನ ಮಕ್ಳು ಇವರು ನಾವು ಅವ್ರಕ ಏನಣ್ಣ ಹತ್ತು ರೂಪಾಯಿ ಖಾಲಿ ಹತ್ತು ರೂಪಾಯಿ ಇವ್ರು ಮೋಸ ಮಾಡಿದ್ರೆ ನಮ್ಮ ಸ್ನೇಹಿತರನ್ನ ಅವ್ರ ಸಂಬಂಧಿಕರನ್ನ ಇಂಥದೇ ಅಂತದೇ ಅಂತಲ್ಲ ಇವ್ರು ಮಾಡಿರೋ ವೀಡಿಯೋಗಳು ದಯವಿಟ್ಟು ನೀವು ಕರ್ನಾಟಕ ಜನತೆ ಇರ್ಬೋದು ಅಕ್ಕಪಕ್ಕದ ರಾಜ್ಯದವ್ರು ಇರ್ಬೋದು ನನಕ ಆಂಧ್ರ ಇರ್ಬೋದು ಇರ್ಬೋದು ಅಣ್ಣ ನೀವೇ ನೋಡಿರ್ಬೋದು ವಿಶ್ವಾಸ ಏನು ಜನ ಜನ ಮಹಾರಾಷ್ಟ್ರ ಇರ್ಬೋದು ಎಲ್ಲ ಅಷ್ಟೇ ಸಪೋರ್ಟ್ ಮಾಡಿದೀರ ನಾನು ಇವತ್ತೂ ದನಕರ ಅಂತ ವಿಚಾರದಾಗ ನಾನು ಊಟ ನೀರು ಬಿಟ್ಟು ನಾನು ನಿಂತಿರೋದು ದಯವಿಟ್ಟು ನೀವೇ ಉತ್ತರ ಕೊಡಬೇಕು ಈ ನನ್ನ ಮಕ್ಕಳನ್ನ ಇಲ್ಲಿಕೇನೇ ನಿಲ್ಲಿಸಬೇಕು ಆಮೇಲೆ ಈ ವಿಡಿಯೋ ಮುಖಾಂತರ ನಾನು ಒಂದು ಕೇಳ್ಕೊಳೋದು ಇಷ್ಟು ದಿನದವರೆಗೂ ಎಷ್ಟೋ ಜನ ಹುಡುಗರು ಗಲಾಟೆ ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಅಂದರು ಬೇಡಪ್ಪ ಬೇಡಪ್ಪ ಅಂದೆ ಇನ್ನು ನನ್ನ ಇದಕ್ಕೆ ಸಂಬಂಧ ಇಲ್ಲ ಈ ನನ್ನ ಮಕ್ಳಕ ನನಗಿನ್ನ ಸಂಬಂಧ ಇಲ್ಲ ನೀವು ಏನಾನ ಮಾಡ್ಕೊಳ್ರಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ಮುಚ್ಚಬೇಕು ಗ್ಯಾರಂಟಿರಬಾರ್ದು ಪೇಪರ್ ಆಯಕ್ ಬರ್ಬೇಕು ಹಿಂಗ್ ತಗ್ಲಾಕೊಂಡು ಬರ್ತಾರಲ್ಲ ಈ ಪೇಪರ್ ಹಂಗೆ ಅದಕ್ಕಿಂತ ಕೀಳ್ ನನ್ ಮಕ್ಳೆ ಅವ್ರ್ ಬಿಡು ನೆಕ್ಸ್ಟ್ ಒಬ್ಬ ಮನ್ಸಿನಗೆ ಇಷ್ಟೊಂದು ನೋವು ಇಕ್ತಾರೆ ಅಂದ್ರೆ ಅದು ಅಷ್ಟೊಳ್ಳೇದಲ್ಲ ಪರಮಾತ್ಮ ನೋ ಅವ್ರಿಗೇನು ಮಾಡಿಲ್ಲ ಅಂದ್ರೆ ಅವ್ರ ಮಕ್ಳವ್ರೆ ಹೆಂಡ್ತಿಯವ್ರೆ ಅವ್ರ ಮಕ್ಳಿಗೆ ತಗಲ್ತೈತೆ ನೋವು ಕಣ್ಣಲ್ಲಿ ನೋಡಿರಂತದೇ ನಾವು ದೊಡ್ಡವ್ರು ಮಾಡಿರೋ ತಪ್ಪು ಆಗ್ತೈತೆ ಏ ಫಾರ್ಮ್ ಇಂಡಿಯಾದವನೇ ನಿನ್ನ ಸದ್ಯಕ್ಕೆ ಇವಾಗ ಮಾಡ್ತಾ ಇರ್ಬೋದು ನಿನ್ನ ಮಕ್ಳವ್ರೆ ಈತ್ನ ನೋವು ಅವ್ರಿಗೆ ತಗಲ್ತಂದ್ರೆ ಅಂದ್ರೆ ವಂಶವಾಗಿ ಬಿಡ್ತೈತೆ ಹುಷಾರಿರ್ಲಿ ಬರ್ಕೋ ಇವಾಗಾದ್ರೂ ನೀನು ವಿಡಿಯೋ ಮಾಡೋದು ಬಿಡು ಬದ್ಕೋ ಚೆನ್ನಾಗಿರೋ ಇಲ್ಲಾಂದ್ರೆ ದೇವರಾಣಿಗೂ ಏನೋ ಒಂದು ಆಗ್ತಿ ನೀನು ಹೇಳಿದ್ದೀನಿ ಬರ್ತೀವಿ ನಾವು ಒಳ್ಳೆ ಕೆಲಸ ಮಾಡ ಲೋಪರ್ ನನ್ನ ಮಗನೇ ಇಂಥ ಕೆಲ್ಸಗಳ ಮಾಡೋದು ಒಂದು ಕೆಲಸ ಮಾಡಿಕೊಂಡು ಸಂಪಾದನೆ ತಿನ್ನು ಆದ್ರೂ ಒಳ್ಳೇದಾಗುತ್ತೆ ಅದು ಬಿಟ್ಬಿಟ್ಟು ಯಾರದ ಬಂದು ಹಾಕೋದು ಹಿಂಗಿ ಮಾಡ್ದ ಹಂಗಿ ಮಾಡ್ದ ಅಂತ ಯಾಕೆ ಬಂತ ನಿನ್ಕ ಒಳ್ಳೇದ್ ಮಾಡಿದ್ರೆ ಇನ್ನು ನೂರ್ ಸಾವಿರ ಸಾವಿರ ಜನ ಸಂಪಾದನೆ ಮಾಡೋದು ಐಡಿಯಾ ಕೊಡ್ತಾರೆ ಇಂಥದ್ ಮಾಡಿದ್ರೆ ಯಾವ ಕೊಡಲ್ಲ ನಿನಕ ಫಸ್ಟ್ ನಿಲ್ಸು ಇಷ್ಟು ನಿಲ್ಸ ಒಳ್ಳೆ ದಿನಕ ಇಲ್ಲ ಅಲ್ಲಪ್ಪ ಲೋಪರ ನನ್ನ ಮಕ್ಳ ಗಂಡು ನನ್ನ ಮಕ್ಳ ನೀವು ಗಣಸ್ರಾಗಿದ್ರೆ ಫಸ್ಟ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ರ ನಿಮ್ಮ ಅಂಶಗಳನ್ನೇ ಕರೀತಾರೆ ನೀವು ಮಾಡಿರೋ ಕೆಲ್ಸಕ್ಕ ಇವಾಗ ನೀನ್ ಹೇಳ್ತೀಯಲ್ಲ ಕೆರೆಗಳಾಗ ಕುಂಟಿಗಳಾಗ ನಿಂತ್ಕೊಂಡು ವಿಡಿಯೋ ಮಾಡ್ತೀರಾ ಅಂತಲ್ಲೇ ಗಿಡ್ಡು ನನ್ನ ಮಗನೆ ಕೆರೆ ಕುಂಟೆ ಅಲ್ಲೋ ನಿಮ್ಮ ಮನೆ ಹತ್ರಕ್ಕೆ ಬರ್ತೀರಾ ನಿನ್ನ ಅಡ್ರೆಸ್ ಕಳ್ಸ ಏನಣ್ಣ ಅಡ್ರೆಸ್ಗೆ ಬರ್ತೀರಿ ಈ ಅಡ್ರೆಸ್ಗೆ ಬಂದು ನನ್ನ ಮಗನೇ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲ ನನಗುಟ್ಟಿದ್ರೆ ನಾನು ಎದುರುಗ ನಿಂತ್ಕೊಂಡು ನೀನು ಜೇಸ್ಕೊಂಡು ಹೋಗ್ಬಿಟ್ರೆ ನೀನ್ ಕಾಲು ಕೆಳಗೆ ದೂರಿ ನಾನು ತಲೆ ಬಡ್ಸ್ಕೊತೀನ ಅವತ್ ನಾನು ಬಿಟ್ಬಿಡ್ತೀನ ಈ ಹಳ್ಳಿ ಕಾರು ಬೇಡ ಇದು ಬೇಡ ಅಂತ ಬಸ್ಪೇಷ್ಪ ಸೇವೆ ನಾನು ಏನನ್ನ ಮೋಸವಾಗಿ ಮಾಡಿದ್ರೆ ಏನಣ್ಣ ನೀವ್ ಹೇಳ್ತಾನೆ ಅನ್ನ ತಿನ್ನೋ ಇದ್ರನ್ನ ಹಸು ಮಾಂಸ ಅಂತ ಹೇಳ್ತೀಯಲ್ಲ ಲೋಪರ್ ನನ್ನ ಮಗನ ನಿಮ್ಮ ತಾಯಿನ ಕೊಯ್ದು ನೀನು ಮಾಡ್ತೀಯ ಬಿರಿಯಾನಿ ಲೋಪರ್ ಮಗನೇ ಅಣ್ಣ ತಿನ್ನೋ ಇದ್ರಾಗ ನನ್ ಮಗನೇಲಿ ದನಕ್ಕೋಸ್ಕರ ಪ್ರಾಣನೇ ನಮ್ಮ ಸಂಸಾರಗಳನ್ನೇ ಬಿಟ್ಬಿಟ್ಟು ನೀನ್ ತಿರೋರ ನಾವು ಏನಣ್ಣ ಇವತ್ ಹೇಳವ್ನಲ್ಲ ಅವನು ಇದ್ರ ಕೊಡು ನೀನ್ ಕೊಡು ಉತ್ತರ ನೋಡಪ್ಪ ಇದು ದನದ ಮಾಂಸ ಹಾಕಿ ನಾವು ಓಟ್ಲು ಮಾಡ್ತಾ ಇದೀರಿ ಅದು ಇದು ಹಾಕ್ತಾ ಲಕ್ಷ ಕೊಡ್ತೀನಿ ಇಂಪ್ರೂವ್ ಮಾಡ್ಬಿಟ್ರೆ ಅಲ್ಲೇ ಹತ್ತು ಲಕ್ಷ ಬೇಡ ಹತ್ತು ಕೋಟಿ ಕೊಡ್ತೀನಿ ಹತ್ತು ಕೋಟಿ ನಾನ್ ಕೊಡ್ತೀನಿ ನಿಮ್ಮ ಅಪ್ಪನ್ಕೆ ನೀನ್ ಹುಟ್ಟಿದ್ರೆ ಏನಣ್ಣ ಮಾಂಸ ಅಂತ ಹೇಳ್ತಾ ಇದಿಯಲ್ಲೂ ನಾವು ಪ್ರೂಫ್ ಪ್ರೂಫ್ ಅಲ್ಲ ಅವನ ನನ್ನ ಮಗನೇ ಎಲ್ಲ ಬಂದು ಇದು ಬ್ಯಾನರ್ಗಳ ಸ್ಪ್ರೇ ಲೇ ಲೇಯ್ ನನ್ನ ಮಗನೇ ಲೇಯ್ ನೀನ್ ನಿಮ್ಮಅಪ್ಪನ್ಗೆ ಹುಟ್ಟಿದ್ಯಾನೋ ಇಲ್ಲ ನನ್ಕುಟ್ಟಿದ್ಯಾ ನೀನು ಸ್ಪ್ರೇ ಹೊಡಿತಿಯಲ್ಲ ಏನೋ ನೀನ್ ತಿಂದಿರೋದು ಹತ್ತು ರೂಪಾಯಿ ನಾವು ಹತ್ತು ರೂಪಾಯಿ ಖಾಲಿ ಹತ್ತು ರೂಪಾಯಿ ತಿಂದಿರೋದೇನು ನಾವು ಇವತ್ ನೀನ್ ಹೇಳ್ತೀಯಲ್ಲ ಹೊಸ ಕೋಟೆ ಅಲ್ಲ ನೀನು ನೀನ್ ಸುಮ್ನೆ ಬಂದ್ ಹೋಗ್ಬಿಡ ನೀನ್ ನಿಮ್ಮ ಅಪ್ಪನ್ ಕೊಟ್ಟಿದ್ರೆ ಮಾಸ್ಕ್ ತೆಗೆದ್ಬಿಟ್ಟು ನೀ ಫಾರ್ಮ್ ಇಂಡಿಯಾದವನೆ ಫಾರ್ಮ್ ಇಂಡಿಯಾ ಅಂತ ಹೆಸರಿಕೊಂಡಿದ್ದೀಯ ನನ್ನ ಮಗನೆ ನೀನ್ ಎಣ್ಣಕ ಮಾಡೋದು ಹಾಕೋ ವೀಡಿಯೋ ಓಡ್ಲಿ ಅದೂನು ಚೆನ್ನಾಗಿ ಮಾಡಿರೋದು ನಿನ್ ಮಕ್ಕಳನ್ನ ನೀನೇ ಉಡ್ಸಿದ್ಯಾ ಅನ್ನೋದಕ್ಕೆ ಪ್ರೂಫ್ಗಳು ಡಿಲೀಟ್ ಮಾಡ್ಬಿಡ್ಬೇಕು ಕೆರೆಗಳೇಟ್ ಚೈನ್ಗಳು ನಾನು ಮಗನೇಲಿ ಡೂಪ್ಲಿಕೇಟ್ ಚೈನ್ ಸಂತೋಷ್ ಪ್ರೀತಿ ಮಾಡ್ತಾನೋ ಅವ್ರ ತಾಯಿನ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ದನ ಮೇಯಿಸೋರು ಎಷ್ಟು ಪ್ರೀತಿ ಅಂತ ದನ ಮೇಯಿಸಿರೋರ್ಗೆ ಗೊತ್ತು ಒಬ್ಬ ನಾಯಿ ನಾಯಿ ಮೇಯಿಸ್ತಾರೆ ಮನೇಲಿ ಅಕ್ಕಳಲ್ಲಿ ಇಕ್ಕೊಂಡು ಹಿಂಗಲ್ಲ ಓಡಾಡ್ತಾರೆ ಆ ಪ್ರೀತಿ ನಿನ್ ಕೊಡಲ್ಲ ಯಾರು ಜನ ಆ ಪ್ರೀತಿನೇ ಬೇರೆ ಅಲ್ಲ ಇವನು ನಮ್ ತಾಯಿ ಬಗ್ಗೆ ಮಾತಾಡೋವನಲ್ಲ ಈ ನನ್ ಮಗನು ನೀನ್ ಎನ್ಕ್ ಮಾಡಿರೋದು ಹಾಕೋ ವೀಡಿಯೋ ನೀನ್ ಎಂಟ್ರನ್ನ ಮಾಡಿರೋದು ಮಕ್ಳನ್ನ ಉಡ್ಸಿರೋದು ಎಲ್ಲಾ ಹಾಕೋ ವೀಡಿಯೋ ಅದು ಓಡ್ತಾ ಇದ್ದೆ ಚೆನ್ನಾಗಿ ಅಲ್ಲಣ್ಣ ಮಾಡ್ತಾ ಏಯ್ ನನ್ ಮಗನೇ ಇಷ್ಟು ಮಾತಾಡ್ತಾ ಇದೀನ ಅಂದ್ರೆ ದುಃಖದ ನಿಖ ಮಾತಾಡ್ತಾ ಇರೋದಲ್ಲೇ ನಮ್ಗ್ ಬೇಕಾಗಿಲ್ಲ ನಿಮ್ಮ ನಿಮ್ ಮನೆಗಿರೋ ಕೂಡ ನಮ್ಮ ಅಕ್ಕ ತಂಗಿರ ಅಂತ ಹೇಳ್ಕೊಂಡಿರೋದ ನನ್ ಮಗನೇ ನಮ್ ಯದಿ ಎಷ್ಟು ನೋವಿದ್ರೆ ನಾವಿಷ್ಟು ಮಾತಾಡ್ಬೇಕು ಆಗಿರ್ಬೇಕು ಅರ್ಥ ಮಾಡು ತಿನ್ನೋ ಅನ್ನ ಕೇಳ್ತೀಯಲ್ಲೋ ನನ್ನ ಮಗನೇ ಹಸು ಮಾನಸ ಅಂತ ಇನ್ನೆಷ್ಟು ಕುಡ್ದ ಆ ಏಳ್ ನನ್ನ ಮಗನು ಹೇಳ್ದ ನಿಮ್ಕ ಇದು ಮಾಡಾಕ ಅವನು ಒಬ್ನು ಮಾಡ ಕೊಟ್ಟವನಣ್ಣ ನನ್ನ ಸಂತೋಷ ಪರವಾಗಿ ಯಾರು ಇರ್ತಾರ ಇರಲ್ಲ ಗೊತ್ತಿಲ್ಲ ಆ ನಂಬಿರ ಸಾಯಿಬಾಬಾ ಬಾಬಾ ಸೇತುವಾಗ ನಾನಂತ ಇರ್ತೀನಿ ಅವ್ರ ಅಮ್ಮ ಒಂದಿಂಚು ಯಾರು ಬಿಟ್ಕೊಡಂಗಿಲ್ಲ ಬಿಟ್ಕೊಡಂಗಿಲ್ಲ ನೀನೇನು ಪುಟ್ಕೋಸ್ ಇರೋದ್ ಕರ್ನಾಟಕ ಜನನೇ ಸಂತೋಷ ಜನ ಅವ್ರೆ ಏಳು ಕೋಟಿ ಜನ ಇವತ್ತು ಹಣ ಕೈ ಎತ್ತ ಮಗಿತೀನಿ ಅಲ್ಲ ಕೈ ಎತ್ ಮುಗಿತೀನಿ ಇವತ್ತು ನೀವ್ ಜನತೆ ನೀವ್ ಏನಿದ್ದೀರ ನೀವೇ ನನ್ನ ಬೆಳೆಸಿದ್ದು ನೀವೇ ಇವತ್ತು ನಾನು ರೇಸ್ ಕೂಡ ನಿಮ್ ಕಿಯಾರನೇ ನಡಿಬೇಕು ಅಷ್ಟರಲ್ಲಿ ಈ ಲೋಪಾರ್ ನನ್ನ ಮಕ್ಕಳಕ್ಕೆ ನೀವು ಉತ್ತರ ಕೊಡ್ಬೇಕು ಕ್ಯಾರ ಕಿತ್ತೋದಂಗೆ ರೋಡ್ ರೋಡ್ ಆಗ ಬಡೀರಿ ಲೋಪಾರ್ ನನ್ನ ಮಕ್ಕಳನ್ನೇ ತೋರ್ಸ್ಬೇಕ ಬೇರೆವ್ರೆ ನೋಡ್ತಾರೆ ಏನಪ್ಪಾ ಸಂತೋಷದಿಂದ ಹಾಕ್ಬಿಟ್ಟವ್ರಾವೆಲ್ಲ ಬರಲ್ಲಪ್ಪ ನಮ್ ನಿಮ್ ತಾಯಿ ಒಂದೇ ನಮ್ ತಾಯಿ ಒಂದೇನೆ ಅಕ್ಕ ತಂಗಿ ತರ ಇರ್ತೀರಿ ನಾವು ಆ ತರ ನಾವ್ ಯಾವತ್ತೂ ತಿಳ್ಕೊನಲ್ಲ ಡೆವಿಡ್ ನೀನು ಅದೆಲ್ಲ ಬಿಟ್ಬಿಟ್ಟು ಬೇರೆ ಏನೋ ಒಂದ ಹೆಸರು ಇಟ್ಕೊಂಡಿದ್ದೀಯಾ ಅಲ್ಲ ಬಿಟ್ ಬಿಡ ಅನ್ನಕ್ಕೆ ಮಾನೆ ಮರೆದ ನನ್ನ ಮಕ್ಕಳಕ ಆ ಕೆಲಸಗಳು ಮಾಡ್ಕೊಂಡು ಹೋಗು ಅದೇ ಬಿಟ್ಬಿಟ್ಟು ಬಿಟ್ಟು ಒಬರ್ನೇ ಇಟ್ಕೊಂಡು ಯಾಕ ಆ ಉಸುರುಗೋ ಇಟ್ಕಳ್ತೀಯಾ ನನ್ನ ಮಕ್ಕಳು ನಿಮಗೆ ಒಳ್ಳೇದು ಅಂತಾ ನೋ ಓ ಒಳ್ಳೆದ ನಿಮ್ಮ ಹೇಳ್ತಾ ಇದ್ದೀನಿ ಇವತ್ತ ನಾಳೆ ಒಂದಿನ ಯಾರಾ ನಿನ್ಕಾ ಪೂಜೆ ಮಾಡ್ತಾರೆ ದೇವ್ರು ಒಳ್ಳೇದ್ ಮಾಡ್ಲಿ ನಿನ್ಕಾ ಕಾಜ್ಗೀಸೇನ್ ಬೇಕಾ ಓಕೆ

ಬಿಲ್ಡಿಂಗ್ ಎಲ್ಲ ತೋರ್ತೀನಿ ಇವತ್ತು ಇತ್ತು ಡಾಕ್ಲೆ ಅವ್ನು ಕರ್ಕೊಂಡ್ ಬಂದು ಡಿಎಲ್ ಮಾಡ್ಬಿಡ್ಲಿ ನಾನು ಹತ್ರ ಪ್ರೂಫ್ ಮಾಡ್ಲಿ ನಾನು ಕೊಡ್ತೀನಿ ಅಲ್ಲ ಏನಾರ ಮಾಡ್ಕೊಳ್ಳಂದ್ರೆ ನನ್ ಫೇಸ್ಬುಕ್ ಹೋಗೋದು ಒಳ್ಳೊಳ್ಳೆ ಫೋಟೋಗಳು ತಕೊಂಡು ಇಲ್ಲಿ ಸಂಜು ಗೋಲ್ಡ್ ಮ್ಯಾನ್ ಯಾವತ್ತು ಗೋಲ್ಡ್ ಮ್ಯಾನ್ ಅಲ್ಲಿ ಮೊನ್ನೆ ಫೋಟೋ ಶೂಟ್ ಮಾಡ್ಕೊಡ್ತೀನಿ

ಇವತ್ತು ಉತ್ತರ ಅವ್ರ ಕೊಡ್ತಾರೆ ಯಾಕಂತಂದ್ರೆ ಅವರೇ ಧರ್ಮದೇವ್ರ್ ಇವತ್ತು ರಿಪೋರ್ಟ್ ಮಾಡೋದು ಆಮೇಲೆ ಈ ನನ್ನ ಎಲ್ಲಾನ ಸಿಕ್ಲಿ ನಿಮ್ ಕಾಲಾಗಿರೋದ್ ತಕೊಂಡ್ ಹೊಡೀರಿ ನನ್ನ ಮಕ್ಕಳನ್ನ ಲೋಪರ್ ನನ್ನ ಮಕ್ಕಳನ್ನ ಇವ್ರ ಎಂಡ್ರಗಳನ್ನ ಇವ್ರ ಅಮ್ಮನವ್ರದ್ದು ತಕೊಂಡ್ ಹಾಕಲಿ ಹಾಕ್ಲಿ ನನ್ನ ಮಕ್ಕಳು ಏನಣ್ಣ ಹಾಕ್ಬೇಕ ಇಲ್ಲ ಇವ್ರ ಅಮ್ಮನವ್ರದೋ ಇವ್ರ ಎಂಡ್ರುಗಳದು ಇವ್ರ ಮಕ್ಕಳದು ಹಾಕ್ಬೇಕು ಲೋಪಾರ್ ನನ್ನ ಮಕ್ಕಳು